ಅಯೋಧ್ಯಾ ಕರ್ಕೊಂಡು ನಿರ್ಮಾಣ ಮಾಡಿ ರಾಮ ಮಂದಿರನೂ ಕಟ್ಟಲಿ, ಸೀತಾ ಮಂದಿರನೂ ಕಟ್ಟಲಿ, ಆಂಜನೇಯನೂ ಕಟ್ಟಲಿ, ಅಶ್ವತ್ಥನ ದೇವಸ್ಥಾನ ಕಟ್ಟಲಿ, ನಮ್ದೇನು ತಗೊಳ್ಳಲಿ. ಈಗ 3 ವರ್ಷದಿಂದ ಪಾಪ ಬಂದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಕ್ಲೀನ್ ಮಾಡಿದ್ದಾರೆ, ರಾಮನಗರ ಫಸ್ಟ್ ಕ್ಲೀನ್ ಆಗಿದೆ. 3 ವರ್ಷದಿಂದ ದೇವಸ್ಥಾನ ಕಟ್ಟಲಿ, ನಮ್ಮ ಕೈಲಿ ಆಗ್ತಾ. ಅಮಿತ್ ಶಾ ಅವರು ನಾಡಿದ್ದು ಬರ್ತಾ ಇದ್ದಾರೆ ಸರ್, ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿಕೊಂಡು ಪ್ರಚಾರ ಮಾಡುವಂತದ್ದು. ಕಾಂಗ್ರೆಸ್ ಮತ್ತು JDS ಇದುವರೆಗೂ ಹಳೆ ಮೈಸೂರು ಭಾಗಕ್ಕೆ ಏನು ಕೊಡುಗೆ ಕೊಟ್ಟಿಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಬರೀ ರಾಜಕೀಯ ಮಾಡೋದಷ್ಟೇ ಆಯ್ತು ಅಂತ ಬಂದು ಹೋಗಲಿ ಆಮೇಲೆ ನೋಡೋಣ. ಅಯೋಧ್ಯಾ ಕರ್ಕೊಂಡು ನಿರ್ಮಾಣ ಮಾಡಿ ರಾಮ ಮಂದಿರನೂ ಕಟ್ಟಲಿ, ಸೀತಾ ಮಂದಿರನೂ ಕಟ್ಟಲಿ, ಆಂಜನೇಯನೂ ಕಟ್ಟಲಿ, ಅಶ್ವತ್ಥನಾರಾಯಣ ದೇವಸ್ಥಾನನೂ ಕಟ್ಟಲಿ. ನಮ್ದೇನು ತಗೊಳ್ಳಲಿ. ಈಗ 3 ವರ್ಷದಿಂದ ಪಾಪ ಬಂದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಕ್ಲೀನ್ ಮಾಡಿದ್ದಾರೆ, ರಾಮನಗರ ಫಸ್ಟ್ ಕ್ಲೀನ್ ಆಗಿದೆ. 3 ವರ್ಷದಿಂದ ದೇವಸ್ಥಾನ ಕಟ್ಟಲಿ, ನಮ್ಮ ಕೈಲಿ ಆಗ್ತಾ. ಅಮಿತ್ ಶಾ ಅವರು ನಾಡಿದ್ದು ಬರ್ತಾ ಇದ್ದಾರೆ ಸರ್, ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿಕೊಂಡು ಪ್ರಚಾರ ಮಾಡುವಂತದ್ದು. ಕಾಂಗ್ರೆಸ್ ಮತ್ತು JDS ಇದುವರೆಗೂ ಹಳೆ ಮೈಸೂರು ಭಾಗಕ್ಕೆ ಏನು ಕೊಡುಗೆ ಕೊಟ್ಟಿಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಬರೀ ರಾಜಕೀಯ ಮಾಡೋದಷ್ಟೇ ಆಯ್ತು ಅಂತ ಬಂದು ಹೋಗಲಿ ಆಮೇಲೆ ನೋಡೋಣ. ಅಯೋಧ್ಯಾ ಕರ್ಕೊಂಡು ನಿರ್ಮಾಣ ಮಾಡಿ ರಾಮ ಮಂದಿರನೂ ಕಟ್ಟಲಿ, ಸೀತಾ ಮಂದಿರನೂ ಕಟ್ಟಲಿ, ಆಂಜನೇಯನೂ ಕಟ್ಟಲಿ, ಅಶ್ವತ್ಥನಾರಾಯಣ ದೇವಸ್ಥಾನನೂ ಕಟ್ಟಲಿ. ನಮ್ದೇನು ತಗೊಳ್ಳಲಿ. ಈಗ 3 ವರ್ಷದಿಂದ ಪಾಪ ಬಂದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಕ್ಲೀನ್ ಮಾಡಿದ್ದಾರೆ, ರಾಮನಗರ ಫಸ್ಟ್ ಕ್ಲೀನ್ ಆಗಿದೆ. 3 ವರ್ಷದಿಂದ ದೇವಸ್ಥಾನ ಕಟ್ಟಲಿ, ನಮ್ಮ ಕೈಲಿ ಆಗ್ತಾ. ಅಮಿತ್ ಶಾ ಅವರು ನಾಡಿದ್ದು ಬರ್ತಾ ಇದ್ದಾರೆ ಸರ್, ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿಕೊಂಡು ಪ್ರಚಾರ ಮಾಡುವಂತದ್ದು. ಕಾಂಗ್ರೆಸ್ ಮತ್ತು JDS ಇದುವರೆಗೂ ಹಳೆ ಮೈಸೂರು ಭಾಗಕ್ಕೆ ಏನು ಕೊಡುಗೆ ಕೊಟ್ಟಿಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಬರೀ ರಾಜಕೀಯ ಮಾಡೋದಷ್ಟೇ ಆಯ್ತು ಅಂತ ಬಂದು ಹೋಗಲಿ ಆಮೇಲೆ ನೋಡೋಣ. ಅಯೋಧ್ಯಾ ಕರ್ಕೊಂಡು ನಿರ್ಮಾಣ ಮಾಡಿ ರಾಮ ಮಂದಿರನೂ ಕಟ್ಟಲಿ, ಸೀತಾ ಮಂದಿರನೂ ಕಟ್ಟಲಿ, ಆಂಜನೇಯನೂ ಕಟ್ಟಲಿ, ಅಶ್ವತ್ಥನಾರಾಯಣ ದೇವಸ್ಥಾನನೂ ಕಟ್ಟಲಿ. ನಮ್ದೇನು ತಗೊಳ್ಳಲಿ. ಈಗ 3 ವರ್ಷದಿಂದ ಪಾಪ ಬಂದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಕ್ಲೀನ್ ಮಾಡಿದ್ದಾರೆ, ರಾಮನಗರ ಫಸ್ಟ್ ಕ್ಲೀನ್ ಆಗಿದೆ. 3 ವರ್ಷದಿಂದ ದೇವಸ್ಥಾನ ಕಟ್ಟಲಿ, ನಮ್ಮ